ಏನಮ್ಮನ ಸ್ವಾಗತ. ಜೀರ್ಣೋದ್ಧಾರಗೊಂಡ ಕೋರ್ಲಪತ್ತಿ ಗ್ರಾಮದ ಕೆರೆಕಟ್ಟೆಯ ಶ್ರೀ ಗಂಗಾಂಬಿಕಾ ದೇವಾಲಯದ ಉದ್ಘಾಟನೆ ನೆರವೇರಿಸಿದ ಕೋಲಾರದ ಸಂಸದ ಎಸ್ ಮುನಿಸ್ವಾಮಿ. ಚಿಂತಾಮಣಿ ತಾಲೂಕಿನ ಚಿಲ್ಕಲ್ನೇರ್ಬು ಹೋಬಳಿಯ ಕೋರ್ಲಪತ್ತಿ ಗ್ರಾಮದ ಆದಿದೇವತೆ ಕೆರೆಕಟ್ಟೆ ಗಂಗಾಂಬಿಕಾ ದೇವಾಲಯವನ್ನು ಜೀರ್ಣೋದ್ಧಾರ ಮಾಡಿದ ನೂತನ ದೇವಾಲಯವನ್ನು ಕೋಲಾರದ ಸಂಸದ ಎಸ್ ಮುನಿಸ್ವಾಮಿ ಚಾಲನೆ ದೊರಕಿಸಿಕೊಟ್ಟರು. ಪುರಾತನ ಕಾಲವಾದ ಕೆರೆಕಟ್ಟೆ ಗಂಗಾಂಬಿಕೆ ದೇವಾಲಯ ಅವಸಾನದ ಅಂಚಿಗೆ ತಲುಪಿದ ಹಿನ್ನೆಲೆಯಲ್ಲಿ ಗಂಗಯ್ಯ ಮತ್ತು ತಂಡ ದೇವಾಲಯದ ಪುನರ್ ಪ್ರತಿಷ್ಠಾಪನೆ ಮಾಡಲು ಸಿದ್ಧತೆ ನಡೆಸಿದ್ದು, ಸುತ್ತಮುತ್ತಲಿನ ಗ್ರಾಮಸ್ಥರು ಸೇರಿ ದೇವಾಲಯದ ಜೀರ್ಣೋದ್ಧಾರ ಮಾಡಿ ಉದ್ಘಾಟನೆ ಮಾಡುವಲ್ಲಿ ಯಶಸ್ವಿಯಾಗಿದ್ದಾರೆ. ಈ ಸಂದರ್ಭದಲ್ಲಿ ದೇವಾಲಯದ ಮುಖಂಡರಾದ ವೆಂಕಟನಾರಾಯಣ್, ಟಿ ವಿ ವೇಣುಗೋಪಾಲ್ ಮತ್ತಿತರರು ಮಾತನಾಡಿ, ದೇವಾಲಯ ಜೀರ್ಣೋದ್ಧಾರ ಮಾಡಲು ಸಿದ್ಧತೆ ನಡೆಸಿದ ಕೂಡಲೇ ದೇವಾಲಯಕ್ಕೆ ಹೊಂದಿಕೊಂಡಿರುವ ಕೆರೆ ಸಂಪೂರ್ಣವಾಗಿ ತುಂಬಿ ಕೋಡಿ ಹರಿದಿದೆ. ಈ ಕೆರೆಯ ಸುತ್ತಮುತ್ತಲಿನ ಯಾವುದೇ ಕೆರೆಗಳು ಕೋಡಿ ಹರಿದೇ ಇದ್ದರೂ ಈ ಗಂಗಾಂಬಿಕಾ ದೇವಾಲಯಕ್ಕೆ ಹೊಂದಿಕೊಂಡಿರುವ ಕೆರೆ ತುಂಬಿದ ಪರಿಣಾಮ ಭಕ್ತರು ದೇವಾಲಯಕ್ಕೆ ನೆರವಾದರು ಎಂದು ತಿಳಿಸಿದರು. ಇನ್ನು ಈ ದೇವಾಲಯಕ್ಕೆ ಸುಮಾರು 20-30 ಹಳ್ಳಿಗಳಿಗೆ ಒಂದೇ ಒಂದು ಮುಖ್ಯ ರಸ್ತೆ ಇದ್ದು, ಈ ರಸ್ತೆ ಸಂಪೂರ್ಣ ಹಾಳಾಗಿದ್ದು, ಈ ಮಾರ್ಗದಲ್ಲಿ ಇತ್ತೀಚೆಗೆ ಅಪಘಾತಗಳು ಸಹ ಜಾಸ್ತಿಯಾಗಿರುವುದರಿಂದ ಲೋಕಸಭಾ ಸದಸ್ಯರು, ಶಾಸಕರು ಮತ್ತಿತರ ಚುನಾಯಿತ ಪ್ರತಿನಿಧಿಗಳು ಮತ್ತು ಅಧಿಕಾರಿಗಳು ಸದರಿ ರಸ್ತೆಯನ್ನು ಅಗಲೀಕರಣ ಮಾಡುವ ಮೂಲಕ ರಸ್ತೆ ಅಭಿವೃದ್ಧಿಪಡಿಸುವಂತೆ ಕೋರಿದರು. ಇನ್ನು ಸಮಾರಂಭದಲ್ಲಿ ಮುಖಂಡರಾದ ದೇವಗಾನಪಲ್ಲಿ ಕೋನಪ್ಪರೆಡ್ಡಿ, ಶೇಖರ್ ರೆಡ್ಡಿ, ವೆಂಕಟರಾಯಪ್ಪ ಸೇರಿದಂತೆ ಜಿಲ್ಲಾ ಪಂಚಾಯಿತಿ ಸದಸ್ಯರಾದ ಶಿವಣ್ಣ, ಸ್ಕೂಲ್ ಸುಬ್ಬಾರೆಡ್ಡಿ, ತಾಲೂಕು ಪಂಚಾಯಿತಿ ಸದಸ್ಯ ಶ್ರೀನಿವಾಸ್ ಸೇರಿದಂತೆ ಮತ್ತಿತರರು ಭಾಗವಹಿಸಿದ್ದಾರೆ. ಪರಿಜನ ಸಮೃದ್ಧಿ ಶಾಶ್ವತ ದೇವಸ್ಯ ಗೃಹೇ ಮನಯೋಪಸಂ ಶ್ರೇವಾನಾಂಡವಜಃ ಪಾರ್ಥಿವಾಸಃ ದೇವಾ ಇದಂ ಮೇ ಸುಮನಸ್ಯ ಮಾನೋ ದಿವಿ ದೇವಾ ವಸವೋ ದೀರ್ಘಮಾಯುಃ ಶತಮಾನಮಾಪ್ತಿದ್ವಾರ ಜನಸೇವ ವಾಗ್ಯತಾ ಬಲ ಪ್ರಸಾದಿರಸ್ತೋ ಆಯುಷಾರೋಗ್ಯಾಭಿವೃದ್ಧಿರಸ್ತೋ ಮನ ಸಂಕಲ್ಪಿತ ಕಾರ್ಯ ನಿರ್ವಿಘ್ನತಾ ಸಿದ್ಧಿರಸ್ತು. ಸರ್ ಒಳ್ಳೇದಾಗ್ಲಿ, ಇದೇ ತರ ಗೆಲ್ತಾರೆ. ಭದ್ರಕಾಳಿ ಕಪಾಲಿನಿ ದುರ್ಗಾಂ ಕ್ಷಮಾ ಶಿವಾಧಾತ್ರಿ ಸ್ವಾಹಾ ಸ್ವಧಾ ನಮೋಸ್ತುತೆ. ಎಲ್ಲ ಗ್ರಾಮಸ್ಥರಲ್ಲಿ ಮತ್ತೆ ನಮ್ಮ ಎಲ್ಲ ನಿಂತಿರ್ತಕ್ಕಂತಹ ಬಂಧು ಮಿತ್ರರಲ್ಲಿ ವಿಶೇಷವಾಗಿ ಪುರಾತನವಾಗಿರತಕ್ಕಂತಹ ಇತಿಹಾಸವನ್ನು ಹೊಂದಿರತಕ್ಕಂತಹ ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತಿ ಸ್ವರೂಪಿಣಿಯಾಗಿರ್ತಕ್ಕಂತಹ ಗಂಗಾಂಬಿಕಾ ದೇವಿಯವರ ಜೀರ್ಣೋದ್ಧಾರ ಕುಂಭಾಭಿಷೇಕ ಮಹಾಮಹೋತ್ಸವಕ್ಕೆ ಎಲ್ಲರೂ ಬಂದು ಆ ತಾಯಿಯ ಅನುಗ್ರಹಕ್ಕೋಸ್ಕರವಾಗಿ ನೂತನವಾಗಿರ್ತಕ್ಕಂತಹ ವಿಗ್ರಹವನ್ನು ತರಿಸಿ ಅಮ್ಮನವರ ಸ್ಥಿರಗಂಗ ಪ್ರತಿಷ್ಠಾಪನೆಯನ್ನು ಕೋರಿ ನೆರವೇರಿಸಿದ್ದಾರೆ. ಅಂದ್ರೆ ಇದಕ್ಕೇನೊಂದು ಸಮಸ್ಯೆ ಏನಪ್ಪಾ ಅಂತಂದ್ರೆ, ಈಗ ಒಂದು ರಸ್ತೆಯ ತೊಂದರೆ ಇರೋದ್ರಿಂದ ತಾಯಿ ನೋಡಿ, ಇದು 10-15 ವರ್ಷಗಳಾಗಿತ್ತು ನನ್ನ ಕೆರೆ ತುಂಬಿ. ಆ ತಾಯಿಯ ಪ್ರತಿಷ್ಠಾಪನೆ ಮಾಡ್ತೀವಿ ಅಂತ ನಾವು ಸಂಕಲ್ಪ ಮಾಡ್ಕೊಂಡ ತಕ್ಷಣ ಆ ತಾಯಿ ಇಲ್ಲಿ ಕೆರೆಯನ್ನು ತುಂಬಿಸಿ ಇಲ್ಲಿ ಹತ್ತಿ ಸುತ್ತಮುತ್ತಿರ್ತಕ್ಕಂಥ ಒಂದು 10-6 ಹಳ್ಳಿಗಳಿಗೆ ನೀರಾವರಿಯ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದಾಳೆ. ಆ ತಾಯಿ ನಮ್ಮ ಹೊಟ್ಟೆಯನ್ನು ನಮಗೆ ತುಂಬಿಸ್ತಾ ಇದ್ದಾಳೆ. ಆ ತಾಯಿಯನ್ನು ನೋಡಿಕೊಂಡ ಜವಾಬ್ದಾರಿ ನಮ್ಮಲ್ಲಿದೆ. ಆದ್ದರಿಂದ ದಯವಿಟ್ಟು ನಮ್ಮ ರಾಜಕೀಯದಲ್ಲಿರ್ತಕ್ಕಂಥ ಎಲ್ಲ ಪ್ರಧಾನವಾಗಿರ್ತಕ್ಕಂಥ ಕಾರ್ಯದರ್ಶಿಗಳು, ಹೌದಾ, ಎಂ ಪಿ ಆಗಿರ್ತಕ್ಕಂಥವ್ರು, ಎಂ ಎಲ್ ಆಗಿರ್ತಕ್ಕಂಥವ್ರು, ನಮ್ಮ ಗ್ರಾಮಸ್ಥರು, ಅದಾದಮೇಲೆ ಎಲ್ಲ ಪಂಚಾಯತ್ ಅಧ್ಯಕ್ಷರು, ಉಪಾಧ್ಯಕ್ಷರಲ್ಲಿ ಎಲ್ಲರಲ್ಲೂ ಕೂಡ ವಿನಂತಿ, ಜಿಲ್ಲಾ ಪಂಚಾಯತ್ ಅಧ್ಯಕ್ಷರು ಎಲ್ಲರಲ್ಲೂ ಕೂಡ ವಿನಂತಿ ಏನಪ್ಪಾ ಅಂದ್ರೆ, ದಯವಿಟ್ಟು ಈ ರಸ್ತೆಯನ್ನು ಸ್ವಲ್ಪ ನಾವು ಸರಿ ಮಾಡಿಕೊಡ್ಬೇಕು. ಆಮೇಲೆ ಇಲ್ಲಿ ಇಲ್ಲಿಂದ ಸುಮಾರು ಒಂದು 10-15 ಹಳ್ಳಿಗೆ ಹೋಗ್ತಕ್ಕಂತಹ ಒಂದು ದಾರಿ ಇದು.
ಈ ದಾರಿಯಲ್ಲಿ ವ್ಯವಸ್ಥೆ ನೋಡಿದ್ರೆ ನೀವು ದಾರಿಯನ್ನು ನೋಡ್ಬಿಟ್ರೆ ಭಯ ಆಗುತ್ತೆ, ನಾವು ಕತ್ತಲು ಬರಬೇಕಾಗಿದೆ. ಯಾಕಂದ್ರೆ ಆ ಕಡೆ ಕೆರೆ, ಈ ಕಡೆ ಆಳವಾಗಿರ್ತಕ್ಕಂಥ ಜಾಗ, ಬರೀ ಸುತ್ತಲೂ ಕೂಡ ಕಲ್ಲು ಮುಳ್ಳುಗಳು ಜಾಸ್ತಿ ಇದೆ. ಓಡಾಡ್ಬೇಕಾದ ಚಿಕ್ಕ ಮಕ್ಕಳು ಸುಮಾರು ಜನ ಓಡಾಡ್ತಾ ಇರ್ತಾರೆ, ಮತ್ತು ಹಿರಿಯರು ಓಡಾಡ್ತಾ ಇರ್ತಾರೆ. ಇಲ್ಲಿ ಲೈಟಿನ ವ್ಯವಸ್ಥೆ ಕೂಡ ತುಂಬಾ ಕಡಿಮೆ ಇದೆ. ಹಾಗಾಗಿ ತುಂಬಾ ಒಳ್ಳೆಯಾಗಿರ್ತಕ್ಕಂತಹ ರಸ್ತೆಯನ್ನು ಕೊಟ್ಟು ಇಲ್ಲಿ ಓಡಾಡಲಿಕ್ಕೆ ಒಂದು ಜಾಗವನ್ನು ಕೊಟ್ಟರೆ ಆ ತಾಯಿಯೂ ಕೂಡ ಎಲ್ಲರೂ ಅನುಗ್ರಹ ಆಗುತ್ತೆ. ವಿಷಯ ಮೊದಲು ಏನಪ್ಪಾ ಅಂತಂದ್ರೆ, ನಮ್ಗೆ ಬೇಕಾಗಿರ್ತಕ್ಕಂಥದ್ದೇ ಆ ತಾಯಿಗೆ ಬೇಕಾಗಿರ್ತಕ್ಕಂತಹ ಒಂದು ಜಾಗ, ಅದಾದ್ಮೇಲೆ ರಸ್ತೆ ಬೇಕು ಮೈನ್ ನಮಗೆ. ಆ ರಸ್ತೆನ ನೀವು ಮಾಡಿಕೊಟ್ಟು ಮತ್ತೆ ಆಮೇಲೆ ಅದಾದ ಬಳಿಕ ಈ ಕೆರೆ ಕಟ್ಟೆಯಲ್ಲಿ ಸ್ವಲ್ಪ ನೀರು ಹೊರಗಡೆ ಜಾಸ್ತಿ ಹೋಗ್ತಾ ಇದೆ. ಯಾಕಂದ್ರೆ ನಾವು ನೀರು ಮೈನ್ ಬೇಕಾ, ರೈತರಿಗೆ ಬೇಕಾಗಿರ್ತಕ್ಕಂಥ ನೀರು, ಆ ನೀರನ್ನು ನಾವು ಸ್ವಲ್ಪ ತಡೆದಿರ್ತಕ್ಕಂಥ ಏನಪ್ಪ ಅಂದ್ರೆ, ಒಂದು 10-12 ವರ್ಷದ ಕಾಲ ನೀರು ಇಲ್ಲಿ ಸಮೃದ್ಧಿ ಆಗಿದ್ರೆ ಎಲ್ಲ ಬೋರ್ವೆಲ್ಗಳಿಗೆ, ಎಲ್ಲ ವ್ಯವಸಾಯ ಮಾಡ್ತಕ್ಕಂಥ ರೈತರಿಗೆ ತುಂಬಾ ಅನುಕೂಲ ಆಗುತ್ತೆ ರೈತರಿಗೆಲ್ಲ. ಹಾಗಾಗಿ ಆ ತಾಯಿ ಅನಗರಿಂದ ಎಲ್ಲರೂ ಒಳ್ಳೇದಾಗ್ಲಿ, ಸ್ವಲ್ಪ ಇದೆಲ್ಲ ಆದಷ್ಟು ಈ ಕಾರ್ಯವನ್ನು ಮಾಡಲಿಕ್ಕೆ ನಮ್ಮಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೇವೆ. ಇವತ್ತು ಇಲ್ಲಿ ನಾವು ಸೇರಿರುವಂಥದ್ದು ವಿಶೇಷವಾಗಿ ಇಲ್ಲಿ ನಮ್ಮ ಗ್ರಾಮ ದೇವತೆಯಾದ ಗಂಗಮ್ಮ ಕಟ್ಟೆ, ಕೆರೆ ಕಟ್ಟೆ ಗಂಗಮ್ಮ ದೇವಸ್ಥಾನ ಅಂತ ಕರಿತೀವಿ. ಇದು ಪುರಾತನ ಕಾಲದ ಸುಮಾರು 150 ವರ್ಷಗಳ ಇತಿಹಾಸ ಇದೆ ಅಂತ ದೇವಸ್ಥಾನವನ್ನು ಈ ಊರಿನ ಕೆ ಗೊಲ್ಲಹಳ್ಳಿ ಹಾಗೂ ಸುತ್ತಮುತ್ತಲಿನ ಎಲ್ಲ ಗ್ರಾಮಸ್ಥರು ಸೇರಿ ಇದನ್ನು ಪುನರ್ಪ್ರತಿಷ್ಠಾಪನೆ ಮಾಡಿದ್ದಾರೆ. ಇದಕ್ಕಾಗಿ ನಮ್ಮ ಹತ್ರ ಕೇಳಿದ್ರು, ಇದನ್ನು ನಾವು ಎಲ್ಲರೂ ಸೇರಿ ಈ ದೇವಸ್ಥಾನ ಅಭಿವೃದ್ಧಿಗಾಗಿ ಎಲ್ಲರೂ ಸೇರಿ ಇದನ್ನು ಮಾಡಿದ್ದೀವಿ. ತುಂಬ ಸಂತೋಷ ಆಗುತ್ತೆ. ಮತ್ತು ವಿಶೇಷವಾಗಿ ಏನಪ್ಪ ಅಂದರೆ, ಇಲ್ಲಿ ಈ ಎಲ್ಲ ಸುತ್ತಮುತ್ತ ಗ್ರಾಮಗಳಿಗೆ ಒಳ್ಳೆಯದಾಗಲಿ ಮತ್ತು ಅಂತ ಹೇಳ್ಬಿಟ್ಟು ನಾವು ಒಂದು 6 ತಿಂಗಳಿಂದ ಒಂದು ಅಂದ್ಕೊಂಡ್ವಿ. ಅದೇ ರೀತಿ ಈ ಸಮಿತಿಯಲ್ಲಿ ಒಂದು 4-5 ಜನ ಸೇರಿ, ಗಂಗಯ್ಯ ಅವರ ಒಂದು ಟೀಮ್ ಇದ್ದಾರೆ, ಅವರೆಲ್ಲ ಸೇರಿ ನಮ್ಮನ್ನು ಸಂಪರ್ಕಿಸಿದಾಗ ಅದಕ್ಕೆ ನಾವು ಸಮ್ಮತಿ ಮಾಡಿದ್ವಿ. ಅದೇ ರೀತಿಯಾಗಿ ನಾವು ತಂದ ತಕ್ಷಣ ನಮಗೆ ಸಂತೋಷವಾಯಿತು. ಕೆರೆ ತುಂಬಿತು, ಅಕ್ಕಪಕ್ಕ ಯಾವುದೂ ಕೆರೆ ತುಂಬಿಲ್ಲ, ಈ ಕೆರೆ ತುಂಬಿದೆ. ಇದು ಸುಮಾರು ಒಂದು 20-30 ಹಳ್ಳಿಗಳಿಗೆ ಈ ಕೆರೆ ಲಾಕ್ ಆಗಿರೋದ್ರಿಂದ ನೀರಾವರಿ ತುಂಬ, ಬೋರ್ವೆಲ್ಸ್ ತುಂಬ ವರ್ಕ್ ಆಗುತ್ತೆ. ಹಂಗಾಗಿ ಎಲ್ಲರಿಗೂ ಒಳ್ಳೆಯದಾಗಲಿ ಅನ್ನೋದು ನಮ್ಮ ಕಲಿಕಲಿಯ ಮನವಿ. ಅದನ್ನು ಏನಪ್ಪ ಅಂದರೆ ನಿಮ್ಮ ಮಾಧ್ಯಮ ಮಿತ್ರರಲ್ಲಿ ಒಂದು ವಿನಂತಿ ಮಾಡ್ಕೊಳ್ತೀವಿ. ಏನಪ್ಪ ಅಂದರೆ ಇಲ್ಲಿ ಸುಮಾರು ಒಂದು 10 ಹಳ್ಳಿ ಇದೆ ಈ ಕಡೆ, ಈ ರೂಟಲ್ಲಿ 10 ಹಳ್ಳಿ ಜನ ಇದೇ ರೂಟಲ್ಲಿ ಹೋಗಿ ಬರಬೇಕು ಇದೇ ರಸ್ತೆ ಮಾರ್ಗವಾಗಿ. ಸುಮಾರು ವರ್ಷಗಳಿಂದ ಈ ರಸ್ತೆ ಅಭಿವೃದ್ಧಿ ಆಗಿಲ್ಲ, ಸುಮಾರು ಜನ ಕೈಕಾಲು ಮುರಿದೋಗಿದೆ, ಸುಮಾರು ಜನ ಪ್ರಾಣ ಕಳ್ಕೊಂಡಿದ್ದಾರೆ. ಅದಕ್ಕೆ ದಯವಿಟ್ಟು ಇದನ್ನು ಇದು ಮಾಡಿ ರಸ್ತೆ ಅಗಲೀಕರಣಕ್ಕೆ ಮತ್ತು ಸೇಫ್ಟಿ ಇದಕ್ಕೆ ಸಂಬಂಧಪಟ್ಟ ಇಲಾಖೆಗೆ, ಮುಖ್ಯವಾಗಿ ಮಾನ್ಯ ಲೋಕಸಭಾ ಸದಸ್ಯರಿಗೆ ಹಾಗೂ ಶಾಸಕರ ಗಮನಕ್ಕೆ ತಂದು ಇದನ್ನು ನಿಮ್ಮ ಪತ್ರಿಕಾ ವರದಿ ಮಾಡಿ ಜನರಿಗೆಲ್ಲ ಅನುಕೂಲ ಮಾಡಬೇಕಾಗಿ ನಮ್ಮಲ್ಲಿ ಸವಿನಯ ಪ್ರಾರ್ಥನೆ. ಇಲ್ಲಿ ಸೇರಿರುವಂಥ ಎಲ್ಲ ಗ್ರಾಮಗಳ ಗ್ರಾಮಸ್ಥರಿಂದ ನನ್ನ ಕಲಿಕಲಿ ಮನವಿ. ಇದಕ್ಕೆ ನಿಮ್ಮ ಪತ್ರಿಕಾ ಮಾಧ್ಯಮ ಮಿತ್ರರು ಸಹಕರಿಸಬೇಕಾಗಿ ತಮ್ಮಲ್ಲಿ ವಿನಂತಿ.